ನಾವಿವತ್ತು ನೇತ್ರಾವತಿ ಟ್ರೆಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇದು ಫಾರೆಸ್ಟ್ ಚೆಕ್ ಪೋಸ್ಟ್. ಇಲ್ಲಿವರೆಗೂ ಜೀಪ್ ನಮಗೆ ಡ್ರಾಪ್ ಮಾಡುತ್ತೆ. ಇಲ್ಲಿ ಮುಂದೆ ನಾವು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ನಾವಿವತ್ತು ಇಷ್ಟು ಜನ ಫ್ರೆಂಡ್ಸ್ ಬಂದೀವಿ ಟ್ರೆಕ್ ಮಾಡೋಣ ಅಂತ. ಬನ್ನಿ ಚಾರಣವನ್ನು ಶುರು ಮಾಡೋಣ. ಈ ಟ್ರೆಕ್ಕಿಗೆ ಬೆಂಗಳೂರಿಂದ ಬರೋರು ಬೆಂಗಳೂರಿಂದ ಹೊರನಾಡು ರೂಟಲ್ಲಿ ಕಳಸವರೆಗೂ ಬರಬೇಕು. ಅರೌಂಡ್ 300 ಕಿಲೋಮೀಟರ್ಸ್. ಕಳಸಾಯಿಂದ ಸಂಸೆಗೆ ಕುರಿಮುಖ ಕಡೆಗೆ ಒಂದು 8 ಕಿಲೋಮೀಟ್ರು. ಅಲ್ಲಿಯಿಂದ ಈ ಆಫ್ ರೋಡಿಂಗ್ ಜೀಪಲ್ಲೇ ಬರಬೇಕು. ಅದು ನಮಗೆ ಫಾರೆಸ್ಟ್ ಚೆಕ್ ಪೋಸ್ಟ್ವರೆಗೂ ಬಿಡುತ್ತೆ. 7 ಕಿಲೋಮೀಟರ್ ಆಗೋದು ಅಂದಾಜಾಗಿ. ಅಲ್ಲಿಂದ ಟ್ರೆಕ್ಕಿಂಗಿಗೆ ಒಂದು 4 ರಿಂದ 5 ಕಿಲೋಮೀಟರ್ ಆಗ್ಬೋದು. ಚೆಕ್ ಪೋಸ್ಟಿಂದ ಮುಂದಕ್ಕೆ ಬಂದಿದ್ದೀವಿ. ಮುಂದಕ್ಕೇ ಇಮಿಡಿಯೇಟ್ ಕ್ಲೈಮ್ ಇದೆ. ನೀಟಾಗಿ ದಾರಿ ಇದೆ. ಹಕ್ಕಿಗಳ ಚಿಲಿಪಿಲಿ ಇದೆ. ನಾವು ಫಾರೆಸ್ಟ್ ಚೆಕ್ ಪೋಸ್ಟಿಂದ ಒಂದು 10 ನಿಮಿಷ ಕ್ಲೈಮ್ ಮಾಡಿದ್ರೆ ನಾವು ಈ ಜಾಗಕ್ಕೆ ಸೇರ್ತೀವಿ. ಇಲ್ಲಿಂದ ನಮಗೆ ಆ ಕಡೆ ವ್ಯಾಲಿ ಕಾಣಿಸುತ್ತೆ. ಫಾರೆಸ್ಟ್ ಚೆಕ್ ಪೋಸ್ಟಿಂದ ಇಲ್ಲಿವರೆಗೂ ಕ್ಲೈಮ್ ಮಾಡ್ಕೊಂಡು ಬಂದು ತದನಂತರ ಈ ಕಡೆಗೆ ಒಂದು ದಾರಿ ಕೆಳಗಡೆಗೆ ಇಳಿಯುತ್ತೆ. ಅದೇ ರೀತಿ ಕೆಳಗಡೆಗೆ ಇಳಿಬೇಕು. ಬನ್ನಿ ಕೆಳಗಡೆ ಹೋಗೋಣ. ಎದುರುಗಡೆಗೆ ಒಂದು ಗುಡ್ಡ ನೋಡ್ಬೋದು. ಅದ್ಭುತವಾಗಿದೆ. ಸೊ ಅಲ್ಲಿ ನೋಡ್ಬೋದು ನೇತ್ರಾವತಿ ಪೀಕ್ ಕಾಣುತ್ತೆ. ಇಲ್ಲಿಂದ ಇದು ನಮ್ಮ ರಸ್ತೆ. ಅಷ್ಟೇ ಕ್ಲೈಮ್ ಮಾಡಬೇಕಾಗಿರೋದು, ಜಾಸ್ತಿ ಏನಿಲ್ಲ. ನೇತ್ರಾವತಿ ಟ್ರೆಕ್ಕು ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಸೇರುತ್ತೆ. ಈ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಸುಮಾರು ಟ್ರೆಕ್ಕಿಂಗ್ ರೂಟ್ಸ್ ಇದೆ. ಅದರಲ್ಲಿ ಫೇಮಸ್ ಇರೋದು ಕುದುರೆಮುಖ ಟ್ರೆಕ್ಕು. ಅದಲ್ಲದೆ ನೇತ್ರಾವತಿ ತುಂಬ ಪಾಪ್ಯುಲರ್ ಆಗಿರೋದು. ಅದ್ರ ಜೊತೆಗೆ ಕುರಿಂಜಲ್ ಪೀಕ್ ಇದೆ, ಮತ್ತು ಗಂಗಡಿ ಕಲ್ಲಿದೆ, ಹಾಗೆ ಕ್ಯಾತನಕ್ಕಿ ಇದೆ. ಹೀಗೆ ಸುಮಾರು ಟ್ರೆಕ್ಕಿಂಗ್ ರೂಟ್ಸ್ ಇದೆ. ಅದೇನಂದರೆ ಅಲ್ಲಿ ತುಂಬ ಶೋಲಾ ಫಾರೆಸ್ಟ್ಸು ಮತ್ತು ಗ್ರಾಸ್ ಲ್ಯಾಂಡ್ಸ್ ಇರುತ್ತೆ. ಅದರಿಂದ ನೇತ್ರಾವತಿ ಪೀಕ್ಗೆ ನಾವು ಫಾರೆಸ್ಟ್ ಚೆಕ್ ಪೋಸ್ಟಿಂದ ಶುರು ಮಾಡಿದಾಗ ಆಲ್ಟಿಟ್ಯೂಡ್ ಅಲ್ಲಿದ್ದು ಅರೌಂಡ್ 900 ಮೀಟರ್ಸ್ ಇರುತ್ತೆ. ನಾವು ಪೀಕ್ ರೀಚ್ ಆದಾಗ ಅಪ್ರಾಕ್ಸಿಮೇಟ್ಲಿ 1450 ಮೀಟ್ರ್ ಇರುತ್ತೆ. ಸೊ ಟೋಟಲ್ ಆಲ್ಟಿಟ್ಯೂಡ್ ಗೇನ್ ನಾವು ಒಂದು 5 ಕಿಲೋಮೀಟ್ರಲ್ಲಿ ಅಂದಾಜವಾಗಿ 550 ಮೀಟರ್ಸ್ ಗೇನ್ ಮಾಡ್ತೀವಿ. ಅದರಲ್ಲಿ ಲಾಸ್ಟ್ ಪೋರ್ಷನಲ್ಲೇ ಜಾಸ್ತಿ ಆಲ್ಟಿಟ್ಯೂಡ್ ಗೇನ್ ಆಗುತ್ತೆ. ನಾವು ನೇತ್ರಾವತಿ ನದಿದು ಏನು ಸ್ಟ್ರೀಮ್ ಬರುತ್ತೆ ಅದನ್ನ ಕ್ರಾಸ್ ಮಾಡಿದ ನಂತರ ಅಲ್ಲಿಂದಲೇ ಮೇನ್ ಕ್ಲೈಮ್ ಶುರು ಆಗುತ್ತೆ. ಆವಾಗಲೇ ಅರೌಂಡ್ 300 ಮೀಟರ್ಸ್ ಆಲ್ಟಿಟ್ಯೂಡ್ ಗೇನ್ ಆಗೋಗುತ್ತೆ. ಈಗ ಒಂದು ಚಿಕ್ಕ ಮಿನಿ ಫಾಲ್ಸ್ ಹತ್ರ ಬಂದಿದ್ದೀವಿ.
ನೇತ್ರಾವತಿ ಸ್ಟ್ರೀಮ್ನ ದಾಟಿದ ನಂತರ ಆ್ಯಕ್ಚುಯಲ್ ಕ್ಲೈಂಬ್ ಶುರು ಆಗುತ್ತೆ. ಸ್ವಲ್ಪ ಸ್ಟೀಪ್ ಇರುತ್ತೆ, ಯಾಕಂದರೆ ಆಲ್ಟಿಟ್ಯೂಡ್ ಗೇನ್ ಅರೌಂಡ್ 300 meters ಇರುತ್ತಲ್ಲ. ಅದರಿಂದ ಏನಂದರೆ ನಾವು ನಿಧಾನ ಸ್ಲೋ ಪೇಸಲ್ಲಿ ಒಂದೇ ಸಮ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಸ್ವಲ್ಪ ಸುಸ್ತು ಆಗ್ಬೋದು, ಮಧ್ಯದಲ್ಲಿ ಹೈಡ್ರೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಏನಂತ ತೊಂದರೆ ಏನಾಗಲ್ಲ. ಏನಂದರೆ ನಾವು ಒಂದೇ ಸಮ ಹತ್ತಬೇಕು. ಅಲ್ಲಿ ನಡೀತಾ ಇರೋರ್ದು ಕಾಲಿನ ಹೆಜ್ಜೆ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಬೆಟ್ಟ ಎಷ್ಟು ಸ್ಟೀಪ್ ಇದೆ ಅಂತ. ನೇತ್ರಾವತಿ ನದಿಯಿಂದ ನಾವು ಕ್ಲೈಂಬ್ ಮಾಡ್ತಾ ಇದ್ದೀವಿ. ಇದು ಈ ಥರ ಇದೆ ಕ್ಲೈಂಬು. ಇದರೊಳಗೆ ಈ ಥರ ಸೀನ್ ಇದೆ, 360 degree ವ್ಯೂ ಇದು. ನಾವು ಇವಾಗ ಮೇಲಕ್ಕೆ ಹತ್ತಾ ಇದ್ದೀವಿ. ಸ್ವಲ್ಪ ಸ್ಟೀಪ್ ಆಗಿದೆ, ಆರಾಮಾಗಿ ಹತ್ಬೋದು, ತೊಂದರೆ ಇಲ್ಲ. ಫೈನಲ್ ಕ್ಲೈಂಬ್ ನೇತ್ರಾವತಿ ಪೀಕ್ಗೆ. ಇದೇ ಲಾಸ್ಟ್ ಕ್ಲೈಂಬ್ ಇದೆ. ನಾವು ಬಂದಿದ್ದು ಈ ಕಡೆಯಿಂದ, ಸುತ್ತಲೂ 360 degree ವ್ಯೂ ಇದು. ಹುಲ್ಗಾವಲು, ಗುಡ್ಡುಗಳು, ಹೀಗೆ ಇದು ನೇತ್ರಾವತಿ ಪೀಕ್. ನಾವು ನೇತ್ರಾವತಿ ಪೀಕ್ಗೆ ತುಂಬ ಹತ್ತಿರದಲ್ಲಿ ಬಂದಿದ್ದೀವಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪೀಕ್ ಮೇಲಿರ್ತೀವಿ. ಪೂರ್ತಿ ಹುಲ್ಗಾವಲು. ಆ ಹುಲ್ಗಾವಲಲ್ಲಿ ನಾವು ನಡೆದು ನಡು ನಮಗೆ ದಾರಿಯಾಗಿದೆ, ದಾರಿ ಆಗೋಗಿದೆ. ಅಲ್ಲಿ ಏನು ಹುಡುಗಿತ್ತು ಎಲ್ಲ ಹೋಗ್ಬಿಟ್ಟು ಕಾಲ್ದಾರಿಯ ಹೋಗಿದೆ. ಸುತ್ತಲೂ ನೋಡ್ಬೋದು ಮೋಡ ಕವಿರೋ ವಾತಾವರಣ. ಈ ರೇಂಜಸ್ ಮೇಲೆ ಪೂರ್ತಿ ಮೋಡಗಳು ಕಾಣ್ಬೋದು. ಇನ್ನೊಂದು ಆಪೋಸಿಟ್ ಸೈಡ್ಗೆ ನಾವು ವ್ಯಾಲಿ ಕಡೆಗೆ ಬರ್ತೀವಿ, ಆ ಕಡೆಯಿಂದ ಮೋಡ ಎಲ್ಲ ಬರುತ್ತೆ, ತುಂಬಾ ಅದ್ಭುತವಾಗಿ ಕಾಣುತ್ತೆ. ನೇತ್ರಾವತಿ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟವಾದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ, ಪೂರ್ತಿಯಾಗಿ ನೋಡಿ. ಸಾಧ್ಯವಾದರೆ ನೀವು ಒಮ್ಮೆ ನೇತ್ರಾವತಿ ವಿಸಿಟ್ ಮಾಡಿ, ಪ್ರಕೃತಿ ಸೌಂದರ್ಯವನ್ನು ನೀವು ತುಂಬ ಆನಂದಿಸ್ಬೋದು.